ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನಾವು ಹೊಸ ಮನೆಗೆ ಎಂಟ್ರಿ ಆಗ್ತಿದ್ದೀವಿ, ನೀವು ನೋಡ್ತಿದ್ದೀರಾ. ಇದಕ್ಕೂ ಮುಂಚೆ ನಾವು ಗೃಹ ಪ್ರವೇಶ ಅನ್ನೋ ಒಂದು ಪೂಜೆ ಮಾಡಿದ್ವಿ, ನಿಜವಾಗ್ಲು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇವೆಲ್ಲ ನನಗೆ ಹೊಸ ಎಕ್ಸ್ಪೀರಿಯೆನ್ಸ್, ಫಸ್ಟ್ ಟೈಮ್ ಮಾಡ್ತಿರೋದು ಈ ಥರ ಎಲ್ಲ ಒಂಥರ ಖುಷಿ ಕೊಡ್ತು. ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆ ಅಂತೂ, ಬಟ್ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಯಾಕಂದರೆ ಎಲ್ಲ ಒಳಗಡೆ ಇದ್ದರು, ವೀಡಿಯೋ ಮಾಡೋದಕ್ಕೆ ಯಾರು ಇರಲಿಲ್ಲ ಅದಕ್ಕೆ. ಸೊ ಗೃಹ ಪ್ರವೇಶ ಆದಮೇಲೆ ನಾವು ಇಲ್ಲಿ ಹಾಲುಗಿಸ್ತಿದ್ದೀವಿ. ಸೊ ಪೂಜೆ ಎಲ್ಲ ಮಾಡಿ ಎಲ್ಲ ಹೊಸ ಹೊಸದೇ ತೊಗೊಂಬಿಟ್ರಿ, ಹೊಸ ಸ್ಟವ್ ಎಲ್ಲ ಹೊಸ ಹೊಸ ತೊಗೊಂಡ್ರಿ. ಇಲ್ಲಿ ಹಾಲುಗಿಸಿ ಬ್ಲೆಸ್ಸಿಂಗ್ಸ್ನ ತೊಗೊಂಡು ನಾವು ನೆಕ್ಸ್ಟ್ ಹೋಮ ಸ್ಟಾರ್ಟ್ ಮಾಡ್ತೀವಿ. ಇದು ಹಾಲುಗಿಸ್ತಿರೋದು ಅಷ್ಟೇ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು. ತುಂಬ ಖುಷಿ ಆಯಿತು. ಸೊ ಆವತ್ತು ನಾವು ಪೂಜೆ ಸ್ಟಾರ್ಟ್ ಮಾಡಿದ್ದು ಲೈಕ್ ಅರೌಂಡ್ 4:00. ನಾವೆಲ್ಲ ಎದ್ದೊಳಗೆ, ನಾನು ಇದ್ದಿದ್ದು 2 ಗಂಟೆ, 4:00 ಸ್ಟಾರ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡು, ಅನ್ಫಾರ್ಚುನೇಟ್ಲಿ ಸ್ವಲ್ಪ ಲೇಟ್ ಆಗೋಯಿತು. 1:40 ಏನೋ ಸ್ಟಾರ್ಟ್ ಮಾಡಿದ್ವಿ. ಪರವಾಗಿಲ್ಲ ಬಿಡಿ ಮ್ಯಾಮ್, ನೀವು ಬೆಳ್ಳಿ ಪಾತ್ರೆಯಲ್ಲಿ ಲೂಕ್ಸ್ತಿದ್ದೀರಲ್ಲ, ಹೆಂಗ್ ಬರುತ್ತೆ ನಾವು ನೋಡ್ಬಿಡ್ತೀವಿ. ನಮ್ಮ ಶಾಪು 3 ದಿನ ಕ್ಲೋಸ್ ಆಗಲ್ವಂತೆ, ನಿಮ್ಮ ಮನೆ ಯಾಲುಕ್ಸೋವರ್ಗು ಕ್ಲೋಸ್ ಆಗ್ಬಿಟ್ಟಿದೆ, ಓಪನ್ ಆಗಲ್ಲ ಅದು. ಇಲ್ಲಿ ಉಕ್ತಾನೆ ಅಲ್ಲಿ ಓಪನ್ ಆಗುತ್ತೆ. ನಿಮ್ಮ ಹಸ್ಬೆಂಡ್ ಯಾವಾಗ್ಲೂ ವಿಡಿಯೋದಲ್ಲೇ ಇರ್ತಾರಲ್ಲ, ಪಕ್ಕ ಬಿಟ್ಟು ಹೋಗೋದೇ ಇಲ್ವಾ? ಸ್ವಲ್ಪ ಹೆಡಿಟ್ ಮಾಡಿ ಹಾಕಿ, ಅಷ್ಟೋ ಎಷ್ಟೋ ಮಾನ ಮರ್ಯಾದಿರುತ್ತೆ ಅದು ಕಳ್ದು ಬಿಡ್ಬೇಡ. ಇವರು ನಮ್ಮ ಮೈನವ್ರು ಏನ್ ಸೈಲೆಂಟ್ ಕೂತೇ ಇರ್ತಾರಪ್ಪ, ಮೊಬೈಲೇ ಹಿಡ್ಕೊಂಡಿರ್ತಾರೆ. ಸ್ವಾಮಿಗ್ಲೇ ನಿಮ್ಮ ವೈಫ್ ಏನ್ ಮಾಡ್ತಿದ್ದಾರೆ? ಸ್ವಾಮಿಗ್ಲೇ ವೈಫ್ ಏನ್ ಮಾಡ್ತಾ ಇರ್ತಾರೆ ಮನೇಲಿ? ಬಿಟ್ಟು ಬಂದಿದ್ರಲ್ಲ, ಕರ್ಕೊಂಡು ಬರಕ್ಕಾಗಲ್ವಾ? ಲೈಕ್ ಕೊಟ್ಬಿಡಿ ಸ್ವಾಮಿಗ್ಲೇ. ಇನ್ನೇ ಬೇಕಂತೆ ಎಲ್ಲಿ ಗೊತ್ತಾ? ಸೊ ಹಾಲೆಲ್ಲ ಹೋಗಿಸಿದ್ಮೇಲೆ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ನಾವು ಈಗ ಹೋಮನ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಮುಂಚೆ ಎಲ್ಲ ಸ್ವಲ್ಪ ತಯಾರಿ ಮಾಡ್ಕೊಳ್ತಿದ್ರು, ಆ್ಯಂಡ್ ಬ್ಲೂಬಿಗೆ ಸ್ವಲ್ಪ ಗಾಯ ಆಗಿಬಿಟ್ಟಿತ್ತು ಕಾಲು. ಸೊ ಅದರಿಂದ ಏನೋ ಸ್ವಲ್ಪ ಅವಳಿಗೆ ಮೈಲ್ಡಾಗಿ ಜ್ವರ ಬಂದಿತ್ತು, ಅದಕ್ಕೆ ಸ್ವಲ್ಪ ಅವಳನ್ನ ಕುಡಿಸಿ ಅವಳನ್ನ ಮಲಗಿಸ್ಬಿಟ್ಟೆ. ಯಾಕಂದರೆ ಸುಮ್ಮನೆ ನಮ್ಮಿಂದ ಅವಳಿಗೆ ಡಿಸ್ಟರ್ಬ್ ಆಗಿ, ಆ್ಯಕ್ಚುಲಿ ಅವಳು ಎದ್ದೊಳ್ತಾಳಂತಲೇ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡೆ ಲೈಕ್ ಲೇಟಾಗಿ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಅವಳಿಗೆ ಫುಲ್ ಟ್ರೆಡಿಷನ್ ವೇರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ 4:00 ಅಲ್ವಾ, ಸೊ ನೋಡಿದ್ರೆ ಅವಳು ನಮ್ಮ ಜೊತೆನೆ ಇದ್ಬಿಟ್ಟಿದ್ಲು. ಸೊ ಯಾಕೆ ಡಿಸ್ಟರ್ಬ್ ಮಾಡೋದು ನಮ್ಮಿಂದ ಅವಳು ಯಾಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಕುಡಿಸ್ಬಿಟ್ಟೆ, ಅವಳಿಗೆ ಮಲಗಿಸ್ಬಿಟ್ಟೆ.
ಸೊ ಅವ್ರ ಮಲಗಿಸ್ಮೇಲೆ ಅವಳು ಎದ್ದೊಳಷ್ಟೊಳಗೆ ಎಲ್ಲ ಪೂಜೆ ಮುಗಿಸಿ ಎಷ್ಟೊತ್ತಾದ್ಮೇಲೆ ಎದ್ದಿದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ಎದ್ದು. ಸೊ ಬನ್ನಿ ಈಗ ಹೋಮ ಹೇಗೆ ಮಾಡ್ತಿದ್ದೀವಿ ಅಂತ ನೋಡೋಣ. ಆಗ್ಲೇ ಹಾಲುಗಿಸ್ಬೇಕಂದ್ರೆ ಸ್ವಲ್ಪ ತರಲೆ ಮಾಡ್ತಿದಾರ, ಅದು ಇವರೇ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ. ಯಾವ ಆ್ಯಕ್ಚುಲಿ ವ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ, ಯಾಕಂದರೆ ನಾನಿರ್ಬೇಕಾದ್ರೆಲ್ಲ ಅವ್ರು ಇರೋದೇ ಇಲ್ಲ, ಇಲ್ಲ ನಮ್ಮ ಮನೆಗೆ ಹೋದಾಗೆಲ್ಲ ಇರೋದೇ ಇಲ್ಲ ಅದಕ್ಕೆ. ಬಟ್ ಯಾವಾಗಾದ್ರೂ ತೋರಿಸ್ತೀನಿ ಎಷ್ಟು ಫನ್ ಮಾಡ್ತಾರೆ ಅಂತ. ಬಟ್ ಅವತ್ತಂತೂ ಆ್ಯಕ್ಚುಲಿ ಈ ಹೋಮಗೆ ಅವಾಗೂ ತುಂಬ ಡಿಫ್ರೆನ್ಸ್ ಇತ್ತು. ಲೈಕ್ ಬ್ಲೂಬಿಗೆ ಅದೇ ಫಸ್ಟ್ ಹೋಮ ಅನಿಸುತ್ತೆ ನಾನು ಕೂತಿದ್ದು, ಅದು ಬಿಟ್ಟರೆ ಇದು ಅಲ್ಲಿ ಅವಾಗ ಚೆನ್ನಾಗಿ ಮಾಡಿದೆ. ಬಟ್ ಇಲ್ಲಿ ಫುಲ್ ನಿದ್ದೆ ಹಿಂಗೆ ಎಳಿತಿದೆ ಫುಲ್ಲು ನನಗೆ. ಬಟ್ ಸ್ಟಿಲ್ ಚೆನ್ನಾಗೇ ಮಾಡಿದ್ವಿ, ಅಂದರೆ ತುಂಬ ಭಕ್ತಿಯಿಂದನೇ ಮಾಡಿದೆ. ಬಟ್ ಆದ್ರೂ ಸ್ವಲ್ಪ ನಿದ್ದೆ ಹಿಂಗೆ ತೂಗುಡ್ಸ್ಕೊಂಡು ಇದಾಗ್ತಿತ್ತು, ಯಾಕಂದ್ರೆ ಅಷ್ಟು ಬೇಗ ಎದ್ಬಿಟ್ರಲ್ವಾ. ಹಿಂದಿನ ದಿನ ಫುಲ್ ಅದು ಇದು ಇದು ಅದು ಅಂತ ಫುಲ್ ಓಡಾಡ್ತಿದ್ವಿ. ಸೊ ಹೋಮ ಎಲ್ಲ ತುಂಬ ಚೆನ್ನಾಗಿ ಆಯ್ತು ಕೂಡ. ಸೊ ನಮ್ಮ ಮನೆಯವರು, ನಮ್ಮ ಅತ್ತೆ, ನಮ್ಮ ಅವ್ವ, ನಮ್ಮಮ್ಮ, ನಮ್ಮ ಆಂಟಿ, ಅಕ್ಕ, ನನ್ನ ಸಿಸ್ಟರ್ ಬಂದಿಲ್ಲ ಬಿಕಾಸ್ ಅವಳಿಗೆ ಎಕ್ಸಾಮ್ ಇತ್ತು. ಅವಳು ಅವಳಿಗೆ ಅವಾಗೂ ನಮ್ಮ ಎಕ್ಸಾಮ್ ನಮಗೇನೇನ ನಮ್ಮ ಮನೆ ಫಂಕ್ಷನ್ ಟೈಮಲ್ಲಿ ಅವಳಿಗೆ ಎಕ್ಸಾಮ್ ಇರುತ್ತೆ. ಸೊ ಅದಕ್ಕೆ ಅವಳು ಬರೋಕ್ಕಾಗಲಿಲ್ಲ. ಸೊ ಯಾ ನೋಡಿದ್ರಲ್ವಾ, ಇದು ಒಂದು ಸಣ್ಣ ವ್ಲಾಗ್. ಐ ಆಮ್ ಸಾರಿ ಬಿಕಾಸ್ ಫುಲ್ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಕ್ಯಾಪ್ಚರ್ ಕೂಡ ಮಾಡೋದಕ್ಕಾಗಲಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ, ಆದಷ್ಟು ಬೇಗ ಸ್ವಲ್ಪ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ ಪ್ರತಿಯೊಂದು ನಾನು ಹೋಮ್ ಟೂರ್ನ ನಾನು ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ 10K ಸಬ್ಸ್ಕ್ರೈಬರ್. ಆ 10K ಸಬ್ಸ್ಕ್ರೈಬರ್ಸಲ್ಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಸಿ ಆನ್ ನೆಕ್ಸ್ಟ್ ವಿಡಿಯೋ.